सिद्धारूढ महास्वामीरणारके कोटिटी नमन सल्शी बळीकन श्रोत्री डाक्टर सद्गुरू डॉक्टर पापाजी मलश पाद पदपंकजे अनंत नमस्कार सेत्राधिपती बालेसाहेब पीर्वली ಲಂಕಾಧಿಪತಿಯಾದಂಥ ಯಾವ ನಮ್ಮ ಲಂಕಾದಹನ ಮಾಡಿದಂಥ ಯಾವ ನಮ್ಮ ಮಾರುತಿ ದೇವರ ಪಾದಕ್ಕೂ ಇಲ್ಲಿ ಕೂಡಿದ ಸಮಸ್ತ ಬಾಲಸಾಹೇಬ್ ಮತ್ತು ಹನುಮಂತ ಹನುಮಂತದೇವರ ಪರಮಭಕ್ತರಾದಂಥ ಮಹಾನುಭಾವಿಗಳ ನಿಮ್ಮ ಅಂತರಾಳದಲ್ಲಿ ಅಡಗಿದಂಥ ಪರಮಾತ್ಮನಿಗೂ ಸಹಿತ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಕೆಲವೆರಡು ವಾಕ್ಯಗಳನ್ನು ಹೇಳಲಿಕ್ಕೆ ನನಗೆ ಸಮಯ ಕೊಟ್ಟಿದ್ದಾರೆ ಕಮಿಟಿಯವರು ಮತ್ತು ಹಿರಿಯರು ಕೂಡಿಕೊಂಡು ಶರೀರವೇನು ಸ್ಥಿರವಾದದಲ್ಲ ಅದಕ್ಕೆ ಕ್ಷಣ ಚಿತ್ತವು ಕ್ಷಣೋ ವಿತ್ತವು ಕ್ಷಣ ಜೀವಿತೆ ಮಾನವ ಯಮನಸ್ಯ ಕರುಣಂ ನಾಸ್ತಿ ದೈವೋ ದುರ್ಲಭಂ ಮಾನವ ಅಂತ ಉಪನಿಷತ್ವಾಣಿಯಲ್ಲಿ ಹೇಳ್ತಾರೆ ವಿತ್ತ ಕ್ಷಣ ಕ್ಷಣಕ್ಕೆ ಬದಲಾಗ್ತದೆ ವಿತ್ತ ಅಂದರೆ ಹಣ ಇದ್ದ ಕೈಯಲ್ಲಿ ಇದ್ದ ಹಣ ಇನ್ನೊಬ್ಬರ ಕೈಗೆ ಹೋಯಿತು ಅದು ಕ್ಷಣಕ್ಕೆ ಬದಲಾಯಿತು ಚಿತ್ತ ಈಗ ಇಲ್ಲದ ಇನ್ನೊಂದು ಸ್ವಲ್ಪ ಇತ್ತು ಬೇರೆ ಕಡೆ ಹೋಗ್ತದೆ ಕ್ಷಣವು ಜೀವಿತೆ ಮಾನವ ಆ ಲೈಫ್ ಈಸ್ ಟ್ರಾಜಿಟೋರಿಯಸ್ ಜೀವನ ಜೀವನ ಇದು ಕ್ಷಣ ಮಾತ್ರದ್ದಿದೆ ಅದನ್ನೂ ಮರೆಯವಾಗ ಹೋಗ್ತದೆ ಅದಕ್ಕಾಗಿ ಏನೋ ಮೂವತ್ತು ವರ್ಷಗಳಿಂದ ನಾನು ಈ ಸ್ಟೇಜಿನ ಮೇಲೆ ಹಾಡಿದ್ದು ಮೊದಲು ಪೂರ್ವದಲ್ಲಿ ಕಲಬುರಗಿ ಅವರು ಬಾಸಲೆಗಾಂವ್ ದಾವಲ್ ಸಾಹೇಬರು ನಮ್ಮ ಖೇಡಗಿಯ ಶಿವಗೇಣವರು ಮತ್ತು ಮೊಟ್ನಾಳ್ಳಿ ಭೀಮಾಬಾಯಿ ಅವರು ಅಲ್ಲಿ ಸೋಲಾಪುರದ ಶಿವಮುನವರು ಹೀಗೆಲ್ಲರೂ ಬರ್ತಿದ್ರು ಅವ್ರ ಜೊತೆಗೆ ನಾನು ಬಂದು ಮೂವತ್ತು ವರ್ಷಗಟ್ಟಲೆ ಸೇವ್ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತೈತಿ ಎಲ್ಲ ಗೊತ್ತೈತಿ ಅದಕ್ಕೆ ಸುಮ್ಮನೆ ನಿಮ್ಗೆ ನೆನಪು ಮಾಡಿ ಕೊಡ್ತೀನಿ ಅಷ್ಟೇ ತಮ್ಮೆಲ್ಲರ ದರ್ಶನ ಆಗ್ತದೆ ಅಂತೇಳಿ ನಾನು ಇಲ್ಲಿಗೆ ಬಂದದ್ದಾಗೈತಿ ಠೀಕ್ ಅದ ಮತ್ತೊಂದು ವಿಷಯ ನಾಗೇಶಿ ಮತ್ತು ಹರದೇಶಿ ಎನ್ನುವಂಥ ತತ್ವಗಳು ಎರಡು ನಾಗೇಶಿ ಅಂದರೆ ಈ ಪಂಚಮಹಾಭೂತದ ದೇಹಕ್ಕೆ ತೆಗೆದುಕೊಂಡು ಹೋರಾಡಿ ತನ್ನ ವಾದವನ್ನು ಬೆಳೆಸ್ತಾ ಇದ್ದಾಳೆ ಹೆಣ್ಮಗಳು ಹರದೇಶ ಅಂದರೆ ಆತನ ಹಿಡಿದುಕೊಂಡು ಆತ ಹೋರಾಡ್ತಾನೆ ಅಂದರೆ ಇದು ಶುದ್ಧವಾದಿನ ಲಕ್ಷಣ ಮತ್ತು ಜಲಪವಾದಿನ ಲಕ್ಷಣ ಮತ್ತು ಇತ್ತಂಡವಾದಿನ ಲಕ್ಷಣ ಅಂತ ಒಂದು ಮೂರು ವಾದಿನ ಲಕ್ಷಣಗಳು ಬರ್ತಾವೆ ಶುದ್ಧವಾದ ಯಾರು ನಾನು ಎಲ್ಲಿಗೆ ಹೋಗಬೇಕು ನಾನು ಗಳಿಸುವಂಥ ಪ್ರಯತ್ನ ನಾನು ಮಾಡುವಂಥ ಪ್ರಯತ್ನ ಏನು ನಾನು ಗಳಿಸುವಂಥ ದ್ರವ್ಯ ಯಾವುದು ಜೀವ ಜಗತ್ತು ಈಶ್ವರ ಇದರಲ್ಲಿ ಬಂಧನ ಏನು ಮುಕ್ತಿ ಏನು ಇದರ ಅರ್ಥ ಗುರುಗಳಲ್ಲಿ ಹೋಗಿ ಸನ್ನಿಧಾನದಲ್ಲಿ ಕುಳಿತುಕೊಂಡು ಅವರು ಯೋಗಕ್ಷೇಮಗಳು ಕೇಳಿಕೊಂಡು ತದನಂತರ ವಿನಯಪೂರ್ವಕವಾಗಿ ಪ್ರಶ್ನೆ ಮಾಡುವುದು ಇದು ಶುದ್ಧವಾದದ ಲಕ್ಷಣ ಇನ್ನು ಜಲ್ಪವಾದದ ಲಕ್ಷಣ ಎಂಥದಪ್ಪ ನನ್ನ ತೋಳಿಗೆ ಜಯ ಆಗಲಿ ನನ್ನ ತೋಳಿಗೆ ಜಯ ಆಗಲಿ ಇನ್ನೊಬ್ಬರು ತೋಳಿಗೆ ಬೇಡ ಇದು ಜಲ್ಪವಾದದ ಲಕ್ಷಣ ಈ ಜಲ್ಪವಾದದ ಲಕ್ಷಣಲ್ಲೇ ನಾಗೇಶಿ ಹರದೇಶಿ ಹಾಡಿಕೆ ನಡಿತಾವು ಅದಕ್ಕೆ ಇದರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶೋಭೆನೂ ಬರ್ತದೆ ಮತ್ತು ಚಂದನೂ ಕಾಣಿಸ್ತದೆ ಇದರಲ್ಲಿ ಇನ್ನೊಂದು ವಿಷಯ ನಾಗೇಶಿ ಹರದೇಶಿ ತತ್ವದಲ್ಲಿ ಏನಪ್ಪ ಅಂತಂದರೆ ಈ ಭಜನಾ ಮತ್ತು ಡೋಳು ಮತ್ತು ಪಾರ್ಜಾತ ಇಂತಿಂಥವು ಏನಿದಾವು ಅವರಲ್ಲಿ ಒಂದೊಂದು ಸಾಹಿತ್ಯದಲ್ಲಿ ಒಂದೊಂದು ವಿಷಯಗಳು ಅಡಿಗೆವು ಆದರೆ ಈ ಹರಿದೇಶಿರಾಗೇಶಿ ಹಾಗಿಲ್ಲ ಶಿವಕಾರುಣ್ಯ ಗುರುಕಾರುಣ್ಯ ಜೀವ ಸಂಬೋಧನೆ ನೀತಿ ಕ್ರಿಯಾಚಾರ ಸ್ಥಳ ಮತ್ತು ಶಿವಜೀವೈಕೆ ಯೋಗ ಪ್ರತಿಪಾದನೆ ಮತ್ತು ಜ್ಞಾನ ಪ್ರತಿಪಾದನೆ ಹೀಗೆಲ್ಲ ಒಳಗೊಂಡು ಅದಲ್ಲದೆ ನೈತಿಕ ಮತ್ತು ಸಾಮಾಜಿಕವಾಗಿ ಎಲ್ಲವೂ ಐತಿಹಾಸಿಕ ಪೂರ್ವಕವಾಗಿ ಎಲ್ಲ ಸಾಹಿತ್ಯಗಳ ಸಂಗ್ರಹವಾಗ್ತದೆ ಯಾವ ಹರಿದೇಶಿರಾಗೇಶಿ ಅದಕ್ಕಾಗಿ ಪೂರ್ವದವರು ಎಲ್ಲ ಸಾಹಿತಿಗಾರರಕ್ಕಿಂತಲೂ ಈ ನಾಗೇಶಿ ಹರಿದೇಶಕ್ಕಿ ತತ್ವಕ್ಕೆ ಪೂರ್ಣ ಬೆಲೆ ಕೊಟ್ಟು ನಮ್ಮ ಆಳ್ಗಿ ಗ್ರಾಮದವರು ಯಾವಾಗಲೂ ನಮ್ಮ ಹಾಡ್ಕಿನೇ ಇಲ್ಲಿ ನಮಗೆ ಮತ್ತೊಂದು ಏನು ಬೇಕಾಗಿರೋ ತಿಳಿದುಕೊಂಡು ಹಾಡಿಗೆ ಮೇಲೆ ಪ್ರೇಮಿಟ್ಟು ಭಕ್ತಿ ಇಟ್ಟು ಕೆಲಸ ಮಾಡಿದ್ದಾರೆ ಆದರೆ ಅದು ನಾನು ಅಂದ್ರೆ ಶೀಲವಂತಪ್ಪ ಬಾಬಾ ಇದ್ದರು ಮೊದಲ ಸರ್ಪಂಚರು ರಸೂಲ್ ಕಾಕ ಅವರು ಮತ್ತು ಇಬ್ರಾಹಿಮಣ್ಣವರು ಇವರೆಲ್ಲರೂ ಕಮಿಟಿ ಹಿರಿಯರಿದ್ದರು ಆ ಹಿರುಳ್ಕೊಂಡು ನಾವು ಬರ್ತಿದ್ದೆವು ಕರೆ ಈಗ ನಾನು ಬಿಟ್ಟು ನನಗೆ ಆರಂಭ ಪ್ರಕೃತಿ ತಪ್ಪಿ ಒಂದು ನಾಲ್ಕೈದು ವರ್ಷ ಆಯಿತು ಬಹುಶಃ ಬರ್ತಿರ್ಲಿಕ್ಕಿಲ್ಲ ಏನೋ ಒಂದು ನಿಮಗೆ ಎಲ್ಲರ ದರ್ಶನ ಆಗ್ತದೆ ಅಂತ ತಿಳಿದುಕೊಂಡು ನಾನು ಇವತ್ತ ತಮ್ಮನಿಗೆ ಬಂದದ್ದಾಗಿದ್ದೆ ಇನ್ನೊಂದು ವಿಷಯ ಮನುಷ್ಯನಿಗೆ ಇದು ಹುಟ್ಟೈತಿ ಸಾಯ್ಲಿಕ್ಕ ಸಾಯ್ತೈತಿ ಮತ್ತು ಹುಟ್ಟಲಿಕ್ಕೆ ಇವೆರಡಕ್ಕೂ ಎರಡಕ್ಕೂ ಭಾಂಟ ಯಾರ ಹಬ್ಬ ಅಂತಂದರೆ ಮಹಾತ್ಮ ಒಬ್ಬ ಉಳ್ದವ್ರಿಗಿ ನೀಗಿಲ್ಲ ಯಾಕಂತಂದ್ರೆ ಸಾವು ಇನ್ನೂ ಒಂದು ಹದ್ದ ಹನ್ನೆರಡು ಹರ್ಧರಿ ಮುಂದಿರ್ತದೆ ಶುರು ಮಾಡ್ತಾನೆ ಅಳ್ಳಕ್ಕೆ ಹೇಳ್ತಾರೆ ಮಹಾತ್ಮರು ನಂಬು ನಂಬಲೆ ಮನವೇ ಹಂಬಲಿಸಿದ್ರು ಬರಿದೆ ನಂಬಿಕೆ ಕಾರಣವು ಸಾಂಬನೋರಿ ಇದೆ ಸಪ್ಪಣ್ಣಾರರ ಕೈಲದಲ್ಲಿ ಹೇಳ್ತಾರೆ ಹೆಂಗೆ ನಂಬಬೇಕಪ್ಪ ನಂಬುವುದಂದ್ರೆ ಹೆಂಗೆ ನಂಬಬೇಕು ನಂಬೋರು ಭಾಳ ಮಂದಿದ್ದಾರೆ ಸಾಕಾಗಷ್ಟು ನಂಬಿಕೆಯಿಂದಲೇ ಪೂಜಾ ಮಾಡ್ತಾರೆ ದೇವ್ರಿಗೆ ಬರ್ತಾರೆ ಭಾರ ಕೊಡ್ತಾರೆ ದೇವ್ರಿಗೆ ಹಣಿ ಮಣೀತಾರೆ ಎಷ್ಟು ಬೇಕಷ್ಟು ಅಷ್ಟು ಪಟ್ಟಿ ಕೊಡ್ತಾರೆ ಏನು ಬೇಕೋ ಅದು ಮಾಡ್ತಾರೆ ಮತ್ತೆ ಹೆಂಗೆ ನಂಬಬೇಕು ಅಂತಂದರೆ ಸಿದ್ಧಾರೂಢರು ಹಾಗೆ ಹೇಳೋಂಗಿಲ್ಲ ನೆರೆ ನಂಬು ಅಂತ ಹೇಳ್ತಾರೆ ನೆರೆ ನಂಬು ಅಂದ್ರೇನು ಚೆನ್ನಾಗಿ ನಂಬು ಚೆನ್ನಾಗಿ ನಂಬು ಅಂದ್ರೇನು ಎಂಥ ಆಪತ್ತು ಕಾಲ ಬಂದರೂ ಸಹಿತ ಸದ್ಗುರುನಾಥನ ಪಾದದಿಂದ ಬೇಡ ಅಂತ ಮಹಾತ್ಮರು ಹೇಳ್ತಾರೆ ಅದಕ್ಕಾಗಿ ಆಪತ್ತು ಬಂದರ ಸಹಿತ ಆಪತ್ತು ಕಾಲೇ ಬಾಂಧವ ಅಂತ ಯಾರಿಗೆ ಬಿಡ ಬಂದದಪ್ಪ ಅಂದ್ರೆ ಸದ್ಗುರುನಾಥರಿಗೆ ಬಂದದೆ ಆಪತ್ತು ಕಾಲದ ಬಾಂಧವರು ಯಾರೂ ಇಲ್ಲ ಜಗತ್ತದೊಳಗೆ ಇದನ್ನು ಇವತ್ತು ಸ್ರತಿ ಎತ್ತಿ ನೋಡಿದ್ರೆ ಸಿದ್ಧಲಿಂಗನ ಪುರಾಣದಲ್ಲಿ ಸಿದ್ಧಾರೂಢರ ಪುರಾಣದಲ್ಲಿ ಬಸುವ ಕಲ್ಯಾಣದ ಬಸುವ ವಿಷಯದಲ್ಲಿ ಎಷ್ಟೆಷ್ಟೋ ಗ್ರಂಥಗಳಲ್ಲಿ ಎತ್ತಿ ನೋಡ್ರಿ ಆಪತ್ತು ಕಾಲದ ಬಾಂಧವ ಮಾತ್ರ ಯಾರೂ ಇಲ್ಲ ವಿಹಿತ ಗುರುವಿನ ಹೊರತಾಗಿ ಆಪತ್ತು ಕಾಲದ ಬಾಂಧವರು ಯಾರಿಲ್ಲ ಗುರುಗಳು ಎಷ್ಟೋ ಮಂದಿ ಆಗಿ ಹೋಗಿದ್ದಾರೆ ಭೂತ ಗುರು ಭೂತ ಗುರು ವಿಶಾ ಗುರು ನರಗುರು ವೈದ್ಯ ಗುರು ಕಾಮ್ಯ ಗುರು ಇದ್ದಂಥವ್ರು ಎಲ್ಲರೂ ಗುರುಗಳಾಗಿ ಹೋಗಿದ್ದಾರೆ ಆದರೆ ಶ್ರೋತ್ರಿಯ ಅಬ್ರಹ್ಮನಿಷ್ಠ ಸದ್ಗುರುಗಳಾದ ಆ ದಯಾ ಕರುಣೆ ಸತ್ಕಲೆ ಎಲ್ಲ ಇರಬೇಕು ಸದ್ಗುರುವಿನಲ್ಲಿ ಅಂತ ಸದ್ಗುರುನಾಥನ ಪಾದಾರವಿಂದಕ್ಕೆ ನಾವು ಹೋಗಿ ಬಾಗಿದ್ದ ಆಗಿದ್ದರೆ ಮಾತ್ರ ಆ ಕರುಣ ಕರುಣಾನಿಧಿ ಆದಂಥ ಸದ್ಗುರುನಾಥ ಕರುಣೆ ಮಾಡಿ ನಮ್ಮ ಮಲ ಆವರಣ ದೋಷಗಳನ್ನೆಲ್ಲ ನಾಶ ಮಾಡಿ ನಮ್ಮನ್ನು ಒಳಗಿದ್ದ ಕೋಲಿಯಿಂದ ಕೈ ಹಿಡಿದು ಹೇಳ ತಂದು ಬೈಲಿಗೆ ನಿಂದಿಸ್ತಾ ಇದ್ದಾನೆ ಅವನಿಗೆ ಬೈಲು ಭಗವಂತನೆಂದು ಬರೆದು ಬಂದದೆ ಸದ್ಗುರುನಾಥನಿಗೊಬ್ಬನಿಗೆ ಅದಕ್ಕಪ್ಪ ಯಾವಾಗಲೂ ಮನುಷ್ಯ ಸಮಯ ಇಲ್ರಿ ಸಮಯ ಇಲ್ರಿ ನನಗೆ ರೀ ಏನು ಮಾಡ್ಬೇಕ್ರಿ ಓದ್ತೀನಿ ಓದ್ತೀನಿ ನನಗೆ ಒಟ್ಟಿ ನೆನಪೇ ರೀ ಅವಾಗ ಒಬ್ಬರು ಗುರುಗಳಂದ್ರು ತಮ್ಮ ಇಲ್ಲಿ ಬಾ ನಿನಗೆ ಹೇಳ್ತಾನ ಏನು ಹೇಳ್ತಿರಿ ಅಲ್ಲೂ ನೆನಪು ನೆನಪಿಳಂಗಿಲ್ಲ ಊಟ ಮಾಡೋದು ನೆನಪಿರ್ತದಿಲ್ಲ ಅದು ರೀ ಮತ್ತು ಇದು ಯಾರೇ ಎರಡು ಅದರಲ್ಲೇನೇ ಬಾರಿಸಿದ್ರಂದ್ರೆ ಕಾಲಾಗಿ ನಾನು ತೊಗೊಂಡು ನೆನಪಿರ್ತದಿಲ್ಲ ನನಗೆ ಹೇ ಒಳ್ಳೆ ನೆನಪಿರ್ತದ್ರಿ ತಿರುಗಿ ಹೊಡೆಯಂಗೆ ನೆನಪಿರ್ತದೆ ರೀ ಮತ್ತೆ ಇದ್ಯಾಕೆ ನೆನಪಿರಾಗಿ ಲೋಮ ಗೆನದ್ ಕೇಳ ಅಂದ್ರೆ ಬ್ಯಾನಿ ಇಲ್ಲ ಅಂತ ಅರ್ಥ ನಾ ಒಟ್ಟು ಮನುಷ್ಯರಿಗೆ ಹುಟ್ಟಿನೋ ಇಲ್ಲ ಅನ್ನೋದು ನೆನಪಿಲ್ಲ ಅವನಿಗೆ ಅದಕ್ಕಪ್ಪ ಜ್ಞಾನಿಗಳ ಸನ್ನಿಧಾನದಲ್ಲಿ ಕೂತ್ಕೊಂಡು ಅನುಭವಿಗಳ ಸಂಘ ಮಾಡಿ ಓದುವುದನ್ನು ಬರೆಯುವುದನ್ನು ಶ್ರವಣ ಮಾಡುವುದು ಮತ್ತು ಮನನ ಮಾಡುವುದು ನಿಧಿಧ್ಯ ಪೂರ್ವಕವಾಗಿ ಸದ್ಗುರುನಾಥನ ಪಾದಾರವಿಂದಕ್ಕೆ ನೆರೆ ನಂಬಬೇಕು ಅಂತ ಹೇಳ್ತಾರೆ ಮಹಾತ್ಮರು ನೆರೆ ನಂಬಬೇಕು ನೆರೆ ನಂಬದ ವಿನಃ ಮನುಷ್ಯನಿಗೆ ಸುಖ ಆಗಂಗಿಲ್ಲ ಅವನಿಗೆ ಮುಕ್ತಿ ಆಗೋದಿಲ್ಲ ಬರಿದಾದ ಬಾಯಿ ಮಾತಿನಿಂದ ನಂಬೋ ನಂಬ್ರೆ ಇಲ್ಲ ಆತ್ಮಾರ್ಪಣೆ ಮಾಡ ಸದ್ಗುರುನಾಥನ ಪಾದಾರವಿಂದ ಕೇದನ ಆತ್ಮಾರ್ಪಣೆ ಮಾಡಬೇಕು ಆವಾಗ ಸದ್ಗುರುನಾಥನಲ್ಲಿ ಕರುಣೆ ಹುಡ್ತದೆ ಆವಾಗ ನನ್ನ ಕರದ ತಲೆ ಮೇಲೆ ಹೊರದ ಹಸ್ತಿಟ್ಟು ನಿನ್ನ ನಿನ್ನಲ್ಲಿ ಅಡಗಿದಂಥ ಕತ್ತಲೆಯನ್ನು ದೂರು ಮಾಡಿ ಪರಿಗಣಿಸಿ ನಾನು ಬಯಲು ಎಳೆದಂದು ಬಯಲಲ್ಲಿ ನಿಂದ್ರ ಸ್ಥಾನ ನನಗೆ ಬಯಲು ಭಗವಂತ ನನಗೆ ಇದೇನು ಲೈಫ್ ಈಸ್ ಟ್ರಾನ್ಸಿಟೋರ್ನೆಸ್ ಏನು

लाखों हजारों हाँ अंबिया पैदा खुदा ने था कि यह है कुल लफ्स मट्टी में सब इस मौत की दर नहीं और गेड़िये रे परमात्म नानी माड़े है ताई देने मरने के उसे दिल दानन बुद्धि ले लेंगे लाभ पीर पैगंबर रोशियों ऐसे रन रोशनतर रो साधु रो योगी सत पुरुष रो सही था ये दिने है कुत बंदी दारे और केल नाम रो ಯೋಗಿಗಳ ಸತ್ಪುರುಷರು ಸಾಧುವರು ಎಲ್ಲರೂ ಆಗಿ ಹೋದರು ಎಲ್ಲರೂ ದೇಹ ಇದೆ ಖರೆ ಮರಣ ಮರಣಕ್ಕೌಷದಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು ಅದಕ್ಕೆ ಇರು ತನಕ ಏನು ಮಾಡ್ಕೊಳ್ಳೋದೇ ಮಾಡ್ಕೋರಪ್ಪ ಪರಮಾತ್ಮ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಇದೆಲ್ಲ ಹೇಳೋಕೋಸ್ಕರವಾಗಿನೇ ಪ್ರತಿ ವರ್ಷ ಹಾಡೋರಿಗೆ ಕರೆಸ್ತಾರೆ ಅವ್ರು ಹಾಡೋರು ಒಳಗಿಂದ ಇಂಥ ಮಹತ್ವದ ಶಬ್ದಗಳು ಬಿಡ್ತಾವೆ ನಿಮ್ಮ ಕೀ ಇಂಥ ಶಬ್ದಗಳಿಂದ ಜನ್ಮ ಉದ್ಧಾರ ಆಗ್ತದೆ ಬರೇ ಕೇಳಿ ಹೋಗೋಣ ಅಲ್ಲ ಎರಡು ಕಡೆ ತೂತಿದ್ದ ಮನುಷ್ಯ ಏನು ಮಾಡ್ಬೇಕು ಕಿವಿಗೆ ಎರಡು ಕಡೆ ತೂತಿದ್ದು ಕಿವಿಗೆ ಅಂದ್ರೆ ಪಂಚಿತಿ ಬರ್ತದೆ ತೂತಂದ್ರೆ ಆರ್ ಪಾರ್ ತೂತಿರ್ತಾರ ನೋಡ್ರಿ ಒಬ್ಬರಿಗೆ ಈ ಕಡೆದು ಕೇಳೋದು ಈ ಬಿಡುದು ಹಾಂಗಿರಬಾರ್ದು ಒಂದು ಕಿವಿಲಿ ಏನು ಕೇಳ್ತಿ ಭದ್ರವಾಗಿ ನಿನ್ನಲ್ಲಿ ಉಳ್ಕೋಬೇಕು ಉಳ್ಕೊಂಡು ತಿಳ್ಕೊಬೇಕು ಆವಾಗ ಕೆಲಸ ಆಗ್ತದೆ ಏನೋ ಒಂದು ಬಾಗಣ್ಣ ಮತ್ತು ಲಕ್ಷ್ಮೀಬಾಯಿ ಕರೆಸಿದ್ದೆವು ಒಳ್ಳೆ ಕಲಾವಿದರು ಮತ್ತು ಒಳ್ಳೆಯ ಅನುಭಾವಿಕ ದೃಷ್ಟಿಯಿಂದ ಚೆಂದಾಗಿ ಹೇಳಿದರು ಮತ್ತು ಹಂಗೆ ನಡಿಬೇಕು ಅಂಥೇಳಿ ಕೆಲವರು ನಡ್ಕೊಂಡ್ರು ಚಲೋ ಆಗ್ತದೆ ಮತ್ತು ಅವರು ಹಾಡೋರು ಹಾಗೆ ಇರಬೇಕು ಅಕ್ಕ ಮಹಾದೇವಿ ಅಂತ ನೀವು ಅದೇನೋ ಆ ಮಕ್ಕಳು ಅಂತ ಹೆಣ್ಮಳು ಹಾಡಿದ್ರು ಮತ್ತು ಐತಿ ಕರೆ ಮಂದಿ ಹೇಳಿದವ ನೀ ಯಾಕೆ ಹಾಡಿರಲಿಲ್ಲ ಅಂತ ಮಗಳು ಅಂತ ನಾವು ವಿಚಾರ ಮಾಡಬೇಕಾಗ್ತದೆ ಇರಲಿ ಅದ ಅವ್ರವ್ರ ವ್ಯವಹಾರ ಅವ್ರು ಕೂಡ ಇರಲಿ ಅದಕ್ಕೆ ಅನುಭವದ ವಿಷಯಗಳು ಮಾತ್ರ ನಾಗೇಶಿ ಹರಿದೇಶ್ ಅವರು ಬಾಗಿಂದ ಬರ್ತಾವ ಇದನ್ನು ಯಾವಾಗಲೂ ನಮ್ಮ ರೈತರಿಗೆ ಅವರವರು ಊರಿಗೆ ಹೋಗಿ ಕೇಳೋದಾಗಂಗಿಲ್ಲ ಅದಕ್ಕೆ ಪ್ರತಿ ವರ್ಷ ಒಮ್ಮೆರೆ ಬಂದು ಅವರ ಇಂಥ ವಿಷಯಗಳು ಬೀಳಲಿ ಅಂತ ನಮ್ಮ ಕಮಿಟಿಯವರು ಕೂಡಿಕೊಂಡು ಆಳ್ಗೆಯಲ್ಲಿ ಪ್ರತಿ ವರ್ಷ ಹಾಡಿಕೆಯನ್ನು ತಂದು ಹಚ್ತಾರೆ ತಾವು ಎಲ್ಲರೂ ಕೂಡಿಕೊಂಡು ಚೆನ್ನಾಗಿ ಆ ಕೇಳ್ತೀರಿ ಅಂತ ನಾನು ನಂಬಿದ್ದೇನೆ ಕಮಿಟಿಯವರು ನಂಬಿದ್ದಾರೆ ಭಾವ ಒಂದು ಒಳ್ಳೆಯದ್ರ ಕಡಿಮೆ ಇಲ್ಲ ಅದಕ್ಕೆ ವಿಶೇಷ ನನಗೂ ಹೇಳ್ಕೊಂತ ಹೋದ್ರೆ ಸಮಯನ ಸಾಲಂಗಿಲ್ಲ ಮೇಲಾಗಿ ನನಗೆ ಪ್ರಕೃತಿನೂ ಐತಿ ಎರಡು ಸಲ ಹಾರ್ಟದ ಆಪ್ರೇಷನ್ ಆಗಿ ನಾನು ಭಾಳಷ್ಟು ನೊಂದ್ಕೊಂಡಿದ್ದೇನೆ ವಿಶೇಷ ನಾನು ಹೇಳೋಂಗಿಲ್ಲ ಸಮಯ ತೊಗೊಂಡ್ರೆ ಭಾಳ ಅದು ಟೈಮ್ ಇಸ್ ಮನಿ ಅಂತ ಹೇಳ್ತಾರೆ ಮಹಾತ್ಮರು ಟೈಮಕ್ಕೆ ಮಹತ್ವ ಕೊಡಬೇಕಾಗೈತಿ ಅದಕ್ಕಾಗಿ ನನ್ನ ಎರಡು ವಾಕ್ಯಗಳನ್ನು ಇಲ್ಲಿಗೆ ನಾನು ಪರಿಸಮಾಪ್ತಿಗೊಳಿಸಿ ನಿಮ್ಮೆಲ್ಲರ ಸೇವೆಯಲ್ಲಿ ನಿವೃತ್ತರಾಗಿ ಇದ್ದೆ ನಮಸ್ಕಾರ ಅಂದ್ರೆ